ವೆಜ್ ಫುಡ್ ಮ್ಯಾನಲ್ನಾಗ ನಿಮ್ಮೆಲ್ಲರದು ಸ್ವಾಗತ. ಇವತ್ತಿನ ವಿಡಿಯೋ ಒಳಗ ನಾವು ಉತ್ತರ ಕರ್ನಾಟಕದಾಗ ಮಾಡುವಂತ ಪುಟಾಣಿ ಕೋಸಂಬರಿ ರೆಸಿಪಿನ ಹೆಂಗ್ ಮಾಡೋದನ್ನ ನೋಡ್ಕೊಳ್ಳೋಣಂತ. ಅಗ್ದಿ ಸರಳ ಮತ್ತು ರುಚಿಯಾದಂತ ರೆಸಿಪಿ ಇದ, ಬರ್ರಿ ಹಂಗಂದ್ರೆ ರೆಸಿಪಿ ಶುರು ಮಾಡೋಣಂತ. ಮೊದ್ಲಿಗ ನಾನು ಇಲ್ಲಿ ಒಂದ್ ಅರ್ಧ ಬಟ್ಲದಷ್ಟು ಪುಟಾಣಿ ತೊಗೊಂಡೇನಿ. ಈ ಪುಟಾಣಿನ ಒಂದ್ ಲಟ್ನಿ ಸಹಾಯದಿಂದ ಹಿಂಗ್ ಪುಡಿ ಮಾಡ್ಕೊಳ್ರಿ. ಅಗ್ದಿ ಪುಡಿ ಪುಡಿ ಮಾಡೋದು ಏನ್ ಅವಶ್ಯಕತೆ ಇಲ್ಲ, ಒಂದ್ ಸ್ವಲ್ಪ ತರಿ ತರಿ ಇದ್ರು ಸಾಕು. ನೋಡ್ರಿ ಇಷ್ಟು ತರಿ ತರಿ ಆದ್ರೆ ಸಾಕ. ಇದನ್ನ ಒಂದ್ ಬೇರೆ ಭಾಂಡಿ ಒಳಗ್ ಹಾಕಿ ಅತ್ಲಾಗ ಎತ್ತಿಟ್ಕೋರಿ. ಈಗ ನಾನಿಲ್ಲಿ ಎರಡು ಜವಾರಿ ಸೌತಿಕಾಯಿ ಬಳಸ್ಲಿಕತ್ತೀನಿ. ಸೌತಿಕಾಯಿ ಇದ ಹಿಂಭಾಗ ಮತ್ ಮುಂಭಾಗ ಕತ್ತರಿಸ್ಕೊಂಡು ಇದು ಸಿಹಿ ಅದನೋ ಕಹಿ ಅದನೋ ಅಂತ ನೋಡ್ಕೊಳ್ರಿ. ಸಿಹಿ ಕಹಿ ನೋಡಾದ್ಮೇಲೆ ಇದನ್ನ ಒಂದ್ ಚಾಕು ಸಹಾಯದಿಂದ ಹಿಂಗ್ ಸಣ್ಣಗು ಕತ್ತರಿಸ್ಕೋಬಹುದ, ಅಥವಾ ನಿಮ್ ಕಡೆ ಚಾಪರ್ ಇತ್ತಂದ್ರೆ ಚಾಪರ್ ನಾಗೂ ಹಾಕಿ ಅಗ್ದಿ ಸರಳವಾಗಿ ನೀವ್ ಇದನ್ನ ಮಾಡ್ಕೋಬಹುದ. ಹೆರೆ ಹೇಳ್ಬೇಕಂದ್ರೆ ನೀವ್ ಇದನ್ನ ಇಳ್ಗಿಲೆ ಕೊಚ್ಚಬೇಕ, ಅಂದ್ರೆ ಚಲೋ ಆಗ್ತದ. ಆದ್ರೆ ಈ ರೆಸಿಪಿಗೆ ಸೌತಿಕಾಯಿನ ಹೆರ್ಕೊಳಕ್ ಹೋಗ್ಬೇಡ್ರಿ, ಅದನ್ನ ಕೊಚ್ಚಬೇಕು. ನೀರ್ ಸೌತಿಕಾಯಿ ಬೆಳೆಸ್ಬೇಕನ್ನೋರು ಅದ್ರಾಗಿನ ಸಿಪ್ಪಿ ಮತ್ ಬೀಜ ಎರಡು ತೆಗೆದು ಅದನ್ನ ಬೆಳೆಸ್ರಿ. ಈಗ ಒಂದ್ ಬುಟ್ಟಿ ಒಳಗ ಪುಡಿ ಮಾಡಿಟ್ಕೊಂಡಿದ್ ಪುಟಾಣಿ ಪುಡಿ ಹಾಕ್ರಿ, ಕೊಚ್ಚಿಟ್ಕೊಂಡಿದ್ ಸೌತಿಕಾಯಿ ಹಾಕೊಳ್ರಿ, ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೀವ್ ಎಷ್ಟ್ ಖಾರ ತಿಂತಿರ್ಲ ಅದ್ರ ತಕ್ಕಂಗ್ ಹಸಿ ಮೆಣಸಿನ್ಕಾಯಿ, ಉಪ್ಪು, ಅರ್ಧ ನಿಂಬೆ ಹಣ್ಣಿನ ರಸ. ಈಗ ಇದಕ್ಕೆ ಒಂದ್ ಒಗ್ಗರಣೆ ಮಾಡ್ಬೇಕ, ಹಂಗಾಗಿ ಒಂದ್ ಸಿಂಪಲ್ ಒಗ್ಗರಣೆನ ತಯಾರ ಮಾಡ್ಕೊಳಂತ. ಎರಡ್ ದೊಡ್ಡ ಚಮಚ ಅಷ್ಟು ಎಣ್ಣೆ ಒಳಗ ಅರ್ಧ ಚಮಚ ಸಾಸ್ವಿ, ಅರ್ಧ ಚಮಚ ಜೀರಿಗೆ, ಕಾಲ್ ಚಮಚ ಇಂಗ್, ಅರ್ಧ ಚಮಚ ಅರ್ಶನದ ಪುಡಿ, ಒಂದ್ ಸ್ವಲ್ಪ ಕರ್ಬೇವ ಸೊಪ್ಪು, ಹಂಗ ಒಂದೆರಡ್ ಕೆಂಪ್ ಒಣ ಮೆಣಸಿನ್ಕಾಯಿ ಹಾಕಿ ಚಂದ ಕೈಯಾಡ್ಸ್ಕೊಂಡ್ಬಿಟ್ರಿ ಅಂತಂದ್ರ ಒಗ್ಗರಣೆ ತಯಾರ. ಈ ಮಾಡಿಟ್ಕೊಂಡಿದ್ ಒಗ್ಗರಣಿನ ಕೋಸಂಬರಿ ಮೇಲೆ ಹಾಕಿ ಚಂದ ಕೈಯಾಡ್ಸ್ಕೊಂಡ್ಬಿಟ್ರಿ ಅಂತಂದ್ರ ನಮ್ ದಿಢೀರ್ ಪುಟಾಣಿ ಕೋಸಂಬರಿ ರೆಡಿ. ಎಷ್ಟೋ ಸತಿ ಹಬ್ಬದಾಗ ಕಡ್ಲಿ ಬೆಳೆ ನೆನೆ ಇಟ್ಕೊಳಕ್ ಮರ್ತ್ ಹೋಗಿರ್ತದ, ಅಂತ ಹೊತ್ನಾಗ ಪುಟಾಣಿ ಕೋಸಂಬರಿ ಮಾಡ್ತಾರ. ಒಂದಿಷ್ಟ್ ಮಂದಿ ಇದನ್ನ ಛಾಸ್ ಅಂತ ಹಂಗನು ಮಾಡ್ಕೊಂಡ್ ತಿಂತಾರ ಸ್ನಾಕ್ ಗತೆ. ಈ ರೆಸಿಪಿ ನೀವೆಲ್ಲರಿಗೂ ಸೇರ್ ತಂದ್ಕೋತೀನಿ.